ಈ ಮಕ್ಕಳ ಉತ್ಸವಕ್ಕೆ ಪಾರ್ಟಿಸಿಪೇಟ್ ಆಗಿ ನೀವು ಎಲ್ಲ ಕರ್ಕೊಂಡು ಬಂದಂಥ ಪಾಲಕರಿಗೆ ಮತ್ತು ಮಕ್ಕಳಿಗರಿಗೆ ಹಾಗೂ ಇಲ್ಲಿ ವೇದಿಕೆಗೆ ಮುಂಭಾಗಿರುವಂಥ ಮತ್ತು ಮಾಧ್ಯಮದವರಿಗೂ ನಾನು ವಂದನೆಯನ್ನು ಕೋರುತ್ತಾ ನಾನು ಎರಡೇ ಮಾತಾಡ್ತೀನಿ, ಭಾಳ ಮಾತಾಡೋಂಗಿಲ್ಲ. ಯಾಕಂದರೆ ಟೈಮ್ ಆಗಿಬಿಟ್ಟಿದೆ, 9:30 ಹೋಗಿ ಇದು 11:30 ಆಗಿದೆ. ಪಾಪ ಮಕ್ಕಳನ್ನು ಕಾಯಿಸೋದು ಯಾವತ್ತೂ ಅದು ಒಳ್ಳೆಯದಲ್ಲ. ಜಸ್ಟಾಗಿ ಯಾಕಂದರೆ ಎರಡು ಮಾತಂದರೆ ಏನಂತ ಹೇಳ್ತೇನೆಂದರೆ, ಇವಾಗಿನ ಯುಗ 2019 ಅಂದರೆ ಕೋವಿಡ್ ಆದ ನಂತರ ಮಕ್ಕಳು ಎಲ್ಲ ಬೆಳೆದಿದ್ದು ಮೊಬೈಲಿಂದ. ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನೋದೇ ಯಾರು ಮಕ್ಕಳಲ್ಲಿ ಇದ್ದಿದ್ದಿಲ್ಲ. ಮಕ್ಕಳಲ್ಲಿ ಇವಾಗ ಏನಿದೆ ಅಂದರೆ, ಇವಾಗ ಹುಟ್ಟಿದಂಥ ಒಂದು ವರ್ಷದ ಒಳಗಿರುತ್ತದೆ, ಅವ್ಗೆ ಮೊಬೈಲ್ ಕೊಟ್ಟರೆ ಸಾಕು, ಅಳೋದು ನಿಂದ್ರಿಸ್ಬಿಡ್ತದೆ. ಈಗಿನ ಯುಗ ಅಂದರೆ ಸಾಂಸ್ಕೃತಿಕ ಯುಗ ಇಲ್ಲ, ಒಂದು ನಮೂನೆ ಮೊಬೈಲ್ ಯುಗ ಆಗಿದೆ. ಅಂಥ ಯುಗದಲ್ಲಿ ಅಂಥ ಮೊಬೈಲ್ಗೆ ಕನ್ವರ್ಟ್ ಆದಂಥ ಮಕ್ಕಳನ್ನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇರುವಂಥ ರೈಟ್ ಕ್ಲಿಕ್ ಡಿಜಿಟಲ್ ನೆಟ್ವರ್ಕ್ ಅವ್ರಿಗೆ ದೊಡ್ಡ ಚಪ್ಪಾಳೆಯನ್ನು ತಮ್ಮ ಮೂಲಕ ಕೊಡಬೇಕಂತೇಳಿ ನಾನು ಕೇಳ್ಕೊತೀನಿ. ಸಂಸ್ಕೃತಿ ಪರಂಪರೆ ಅನ್ನೋದು ಇದನ್ನು ಬೆಳೆಸ್ಕೊಳ್ಳೋದು ನಮ್ಮ ಹಿಂದುತ್ವದ ಆಗಲಿ, ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಕ್ಕಳಿಗೆ ಪಾಲಕರು ತಿಳಿಸಿ ಹೇಳಬೇಕು. ಯಾಕಂದರೆ ನಾವು ಈಗಿನ ಮೊದಲಿಂದಕ್ಕೆ ನಾವು ಕಲಿಬೇಕಾದ್ರೆ ಈಗ ಕಲಿಬೇಕಾದ್ರೆ ಭಾಳ ಡಿಫ್ರೆನ್ಸ್ ಇದೆ. ನಮ್ಮ ನಮ್ಮದೇನು ಒಂದು ಕೆಲಸ ಅಂದರೆ ಪಾಲಕರು ಎಷ್ಟು ಮಕ್ಕಳಿಗೆ ನಮ್ಮ ಈ ಸಂಸ್ಕೃತಿ ಬಗ್ಗೆ ನಾವು ತಿಳಿಸ್ತೇವೋ ಅಷ್ಟೇ ಮಕ್ಕಳು ನಮ್ಮ ಜೊತೆ ಇರ್ತಾರೆ. ನಾವು ಏನು ಬಿಡಪ್ಪ ಅವನ ಕಾಟಕ್ಕೆ ಅವ್ರನ್ನಿರಲಿ, ನಮ್ಮ ಕಾಟಕ್ಕೆ ನಾವು ಇರಲಿ ಅಂತೇಳಿ ನಾವು ಮೊಬೈಲ್ ಕೊಟ್ಟರೆ ಅವರು ಪಾಲಕರು ಮೊಬೈಲ್ ಆಗ್ತಾರೆ ಹೊರತು ನಾವಾಗಲ್ಲ ಅಂತ ಹೇಳ್ತಾ ನನ್ನ 4 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.